ಮತ್ತೊಮ್ಮೆ ತಮಗೆ ಸ್ವಾಗತ. ಮನು ಬಳಿಗಾರ್ ಅವರೊಂದಿಗೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಈಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಂತ ತಾವಾದಮೇಲೆ ತಮಗೆ ಸಾಕಷ್ಟು ಮೆಚ್ಚುಗೆ ಬರುತ್ತೆ. ಅದೇ ರೀತಿ ಏನು ಮಾಡಿದ್ರು ಸ್ವಲ್ಪ ಟೀಕೆ ಮಾಡೋರು ಇರ್ತಾರೆ, ಅದನ್ನು ತಾವು ಹೇಗೆ ಸ್ವೀಕರಿಸ? ನಾನು ಏನು ಮಾಡೋದು, ಈಗ ಒಳ್ಳೆ ಕೆಲಸ ಮಾಡಿದರೆ ಹೊಗಳೋರು ಬಹಳ ಜನ ಇರ್ತಾರೆ, ಕೆಲವೊಂದು ಅವರಿಗೆ ಡಿಫೆಕ್ಟ್ಸ್ ಆದರೆ ಹುಡುಕೋರು ಇರ್ತಾರೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸೋದಿಲ್ಲ, ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ನಾನು ನನ್ನ ಕೆಲಸ ಯಾರ ಗೊಡವಿ ಏತಕ್ಕೆ ಮಗಳೇ ಸುಮ್ಮನೆ ಹಂಜಿ ನೂಲಮ್ಮ ಅಂತ ಒಂದು ಕವನ ಇದೆ. ಆದ್ದರಿಂದ ನಮ್ಮ ಕೆಲಸ ನಾವು ಮಾಡಬೇಕು. ಕಾಯಕದಲ್ಲಿ ನಿರತನಾದೊಡೆ ಗುರು ಮುಂದಿದ್ದಡು ಮರೆಯಬೇಕು, ಲಿಂಗ ಜಂಗಮದ ಹಂಗು ಹರಿಯಬೇಕು ಅಂತಾರೆ ವಚನಕಾರರು. ಹಂಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸವನ್ನು ತನು ಮನ ಧನ ಎಲ್ಲವನ್ನು ಸಮರ್ಪಿಸಿ ಅಹರ್ನಿಶಿ ದುಡಿಯೋದು ಮಾತ್ರ ನನ್ನ ಸಂಕಲ್ಪ. ಕನ್ನಡವೇ ನನ್ನ ಉಸಿರು ಅಂತ ನಾನು ಹೇಳಿದ್ದೆ, ಈಗೂ ಅದನ್ನು ನಾನು ಮಾಡ್ತೀನಿ. ಈ ಸಾಹಿತ್ಯದಲ್ಲಿ ಈ ಸಾಹಿತಿಗಳು ಭಾಳ, ಅವರ ಮನಸ್ಥಿತಿ ಭಾಳ ವಿಚಿತ್ರ. ಎಷ್ಟೋ ಜನ ಅವ್ರಿಗೆ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಮಾತಾಡೋದು, ಪ್ರತಿಯೊಂದನ್ನು ಎಡಬಲ ಎಡಬಲ. ಸಾಹಿತ್ಯದಲ್ಲಿ ಕೆಲವರು ಬಲ, ಕೆಲವರು ಎಡ, ಮತ್ತೆ ಕೆಲವರು ಎಬಡ, ಆ ಕಡೆ ಇರ್ತಾರೆ ಈ ಕಡೆ ಇರ್ತಾರೆ. ಸೊ ಅವ್ರನ್ನೆಲ್ಲ ನೀವು ತೂಗಿಸ್ಕೊಂಡು ಹೋಗೋದು ನಿಮಗೆ ಅದು ಅನುಭವ ಹೇಗೆ ಅಂತ? ಹೇಗಂದ್ರೆ ಬಸವಣ್ಣವರು ಇವನ್ಯಾರವ ಇವನ್ಯಾರು ಏನಿದ್ದೀರಯ್ಯ ಅಂದರು. ಅದಕ್ಕೆ ನಮಗೆಲ್ಲರೂ ನಮ್ಮವರು ಎಲ್ಲರೂ, ಅದು ನೀವು ಹೇಳಿದ್ರಲ್ಲ ಆ ಕಡೆ ಈ ಕಡೆ ಎಲ್ಲ ಇಸಮ್ಗಳು. ಆಮೇಲೆ ಸರ್ವಜನಾಂಗದ ಶಾಂತಿಯ ತೋಟ ಮಹಾಕವಿ ಕುವೆಂಪುರವ್ರದ್ದು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಇಲ್ಲಿ ಕನ್ನಡದ ಕೆಲಸನ ಮುಖ್ಯ. ನಾವೆಲ್ಲರೂ ಕನ್ನಡಕ್ಕಾಗಿ ದುಡಿಯೋಣ. ಜನಪ್ರಿಯ ಸಾಹಿತ್ಯ ಅನ್ನೋದು ಅದು ಭಾಳ ಒಳ್ಳೆಯದಲ್ಲ, ಅದ್ರ ಬಗ್ಗೆ ಸ್ವಲ್ಪ ಅನುಮಾನದಿಂದ ನೋಡ್ತಾರೆ ಅವರು. ಆದರೆ ತಾವು ಜನಪ್ರಿಯ ಸಾಹಿತ್ಯಕ್ಕೂ ಹೆಚ್ಚು ಒತ್ತು ಕೊಟ್ಟು ಮಾಡುವಂಥ, ನಮಗೆ ವಿಮರ್ಶನೂ ಬೇಕು, ಜನಪ್ರಿಯ ಸಾಹಿತ್ಯನೂ ಬೇಕು, ಇದು ಶಾಸ್ತ್ರೀಯ ಭಾಷೆನೂ ಬೇಕು, ಎಲ್ಲವೂ ಬೇಕದು. ಏನಿಲ್ಲ, ಎಲ್ಲರನ್ನೂ ಒಳಗೊಂಡು ಎಲ್ಲ ಪಂಥಗಳನ್ನು, ಎಲ್ಲ ನಮೂನೆಗಳನ್ನು, ಎಲ್ಲ ವಿಭಿನ್ನ ರೀತಿಯ ಅಭಿರುಚಿ ಇರುವಂಥವ್ರು ಎಲ್ಲರನ್ನೂ ಒಳಗೊಂಡು ಹೋಗುವಂಥ ಕೆಲಸ ಸಾಹಿತ್ಯ ಪರಿಷತ್ತಿನದು. ಭಾಳ ಸಂತೋಷ ಸರ್, ತಾವು ತಮ್ಮ ಅನುಭವ, ತಮ್ಮ ಆಡಳಿತ ಮತ್ತು ಸಾಹಿತ್ಯದ ಎರಡೂ ಅನುಭವಗಳಿಂದ ಪರಿಷತ್ತನ್ನು ಬಹಳ ಒಳ್ಳೆಯ ಹಾದಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀರಿ. ಹಾಗೆ ನಿಮ್ಮ ಮುಂದಿನ ಯೋಜನೆಗಳನ್ನು ಕೂಡ ನಮ್ಮ ಜೊತೆ ಬಹಳ ಮುಕ್ತವಾಗಿ ಹಂಚಿಕೊಂಡಿದ್ದೀರಿ, ನಮ್ಮ ಹಳೆಯ ಗೆಳೆತನ ನೆನೆಸ್ಕೊಂಡಿದ್ದೀರಿ. ನನಗೆ ಭಾಳ ಸಂತೋಷ ಅನಿಸುತ್ತೆ ಬೆಳಗಾವಿಯಲ್ಲಿ ನಿಮ್ಮ ಪರಿಚಯ ಆಗಿದ್ದು. ಹಾಗಾಗಿ ಬಹಳ ಸಂತೋಷ ವೈಯಕ್ತಿಕವಾಗಿ, ಮತ್ತು ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರ ಪರವಾಗಿ, ಎಲ್ಲ ಕನ್ನಡಿಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ತಮಗೂ ಮತ್ತು ಸುವರ್ಣವಾಹಿನಿಯವರಿಗೆ ಇಬ್ಬರಿಗೂ ಧನ್ಯವಾದಗಳು. ವೀಕ್ಷಿಸಿದ ಕನ್ನಡದ ಬಂಧು ಭಗಿನಿಯವರಿಗೂ ಧನ್ಯವಾದಗಳು.